ಇಲ್ಲೇ ಮಾಡಕ್ ಹೋಗಿ ಬೆಳಕರ್ ಬಿಟ್ಟಿದ್ದೆ ಸ್ಟಾಪ್ ಮಾಡೋ ಹಂಗೆ ಹೊಟ್ಬಿಟಾರ ಅವತ್ತೆ ಹಸುವಿನ ಹಾಲನ್ನ ಹುಲಿ ಮರಿ ಕುಡಿತಾ ಇದೆ ಹುಲಿ ಹಾಲನ್ನ ಹಸುವಿನ ಕರು ಕುಡಿತಾ ಇದೆ ಆಗಲ್ಲ ಇದೇನು ಕೀಟ ತೀರ್ಸ್ಕೊಳಕ್ ಬರ್ತಾರೆ ಅಂತಾರಲ್ಲ ಹಂಗಾಯ್ತಿ ಅವ್ರು ಬಂದಿರೋ ಅಂಥದ್ದು ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ನೀವು ನೋಡ್ತಾ ಇದ್ದೀರ ನನ್ನ ಚಾನಲ್ ಸಂಚಾರಿ ಸೂರಿ ನಾನು ನಿಮ್ಮ ಸೂರಿ ನನ್ನ ಹಿಂದಿನ ಒಳಗಳಲ್ಲಿ ನೋಡಿದರೆ ನಿಮಗೆ ಗೊತ್ತಿರುತ್ತೆ ಈಗ ತಾನೇ ಅಂದರೆ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ಮಂದಾರಗಿರಿ ಅದರ ಪಕ್ಕ ಬಂದರೆ ಒಂದು ಕೆರೆ ತೋರಿಸಿದ್ದೆ ಅದನ್ನು ಬೇಗೂರು ಕೆರೆ ಅಂತಾರಂತೆ ನನಗೂ ಗೊತ್ತಿರಲಿಲ್ಲ ಈಗ ಜಸ್ಟ್ ಯಾರೋ ಒಬ್ಬರು ಹೇಳಿದ್ರು ಹಾಗಾಗಿ ನನ್ನ ಹಿಂದಿನ ನಾನು ವಿಚಾರವಾಗಿ ನಾನು ಹೇಳೋಕ್ಕಾಗಿರಲಿಲ್ಲ ಯಾವ ಕೆರೆ ಅಂತ ಯಾಕೆ ಆ ಕೆರೆಯಲ್ಲಿ ತೆಪ್ಪ ಓಡಿಸೋಕ್ಕೆ ಹೋಗಿದ್ದೆ ನಾನು ಕೂಡ ತೆಪ್ಪ ಓಡಿಸ್ದೆ ಬಟ್ ನಾನು ಓಡಿಸಿ ತೆಪ್ಪ ಒಂದು ಇಂಚು ಮುಂದಕ್ಕೆ ಹೋಗಲಿಲ್ಲ ಆಮೇಲೆ ಸತೀಶಣ್ಣ ಹಣ ತೊಗೊಂಡು ಅವ್ರು ಓಡಿಸಿದ್ರು ಮುಂದಕ್ಕೆ ಹಾಗಾಗಿ ಈಗ ನಾವು ಮಂದಾರಗಿರಿ ನೋಡಿದೋ ಇಲ್ಲಿ ಬೇಗೂರು ಕೆರೆ ನೋಡಿದೋ ಸೊ ಮುಂದೆ ಈಗ ಇಲ್ಲೇ ಮುಂದೆ ಅಂದರೆ ಈ ಮಂದಾರಗಿರಿ ಕೆಳಗಡೆ ಶಾಂತಿನಾಥ ತೀರ್ಥಂಕರರ ಧ್ಯಾನ ಮಂದಿರ ಇದೆ ಇವರು ಹದಿನಾರ್ದನೇ ಹದಿನಾರನೇ ತೀರ್ಥಂಕರರು ಅನಿಸುತ್ತೆ ಮೇ ಬಿ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಹೇಳ್ತೀನಿ ನಾನು ನಿಮಗೆ ಎಕ್ಸಾಕ್ಟಾಗಿ ಸೊ ಅವರ ಧ್ಯಾನ ಮಂದಿರ ಇದೆ ಧ್ಯಾನ ಮಂದಿರದಲ್ಲಿ ನಾವು ಹೋಗಿ ನೋಡೋಣ ಅದ ಏನು ಇತಿಹಾಸ ಇದೆ ಅಂತ ನೋಡ್ಕೊಂಡು ಬರೋಣ ಒಂದ್ಸಲಿ ಸೊ ನಾನು ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು ಅಲ್ಲಿ ಹಾಗಾಗಿರೋ ಬಗ್ಗೆ ಐಡಿಯಾ ಇಲ್ಲ ಇನ್ನು ಈ ಜೈನ ಧರ್ಮದ ಬಗ್ಗೆ ಬಂದರೆ ಇಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕ ತೀರ್ಥಂಕರಿದ್ದಾರೆ ಅವರು ಇಪ್ಪತ್ನಾಲ್ಕು ತೀರ್ಥಂಕರರು ಅಲ್ಲಿ ಪ್ರಥಮ ಅಂದರೆ ವೃಷಭನಾಥ ಅಂತ ಇವರೇ ಜೈನ ಧರ್ಮದ ಸ್ಥಾಪಕರು ಅಂತಲೂ ಕೂಡ ಹೇಳ್ಬೋದು ಅಥವಾ ಆದಿನಾಥ ಅಂತಲೂ ಕೂಡ ಕರೀತಾರೆ ಯಾಕೆಂದ್ರೆ ಆದಿನೇ ಮೊದಲು ಅಂತ ಕರೀತಾರದ್ರಿಂದ ಸೊ ಆದಿನಾಥ ಅಥವಾ ವೃಷಭನಾಥ ಅಂತ ಕರೀತಾರೆ ಆಮೇಲೆ ನಂತರ ಬಂದವರು ಅಜಿತನಾಥ ಆಮೇಲೆ ಶಂಭವನಾಥ ಆಮೇಲೆ ಅಭಿನಂದನ ಸುಮತಿನಾಥ ಪದ್ಮಪ್ರಭಾ ಸುಪಾರ್ಶ್ವನಾಥ ಚಂದ್ರಪ್ರಭಾ ಪುಷ್ಪದಂತ ಶೀತಲಾನಾಥ ಶ್ರೇಯಾಂಸನಾಥ ವಾಸುಪೂಜ್ಯ ವಿಮಲಾನಾಥನಾಥ ಅನಂತನಾಥ ಧರ್ಮನಾಥ ಶಾಂತಿನಾಥ ಕುಂತುನಾಥ ಅರನಾಥ ಮಲ್ಲಿನಾಥ ಮನಸೂರಥ ನಮಿನಾಥ ನೇಮಿನಾಥ ಪಾರ್ಶ್ವನಾಥ ವರ್ಧಮಾನ ಒಟ್ಟು ಇಪ್ಪತ್ನಾಲ್ಕು ತೀರ್ಥಂಕರರು ಜೈನ ಧರ್ಮದಲ್ಲಿದ್ದಾರೆ ಅದರಲ್ಲಿ ಕೊನೆಯ ತೀರ್ಥಂಕರರೇ ಸೊ ನಾವೇನು ಬಾಹುಬಲಿ ಮೂರ್ತಿ ನೋಡ್ತೀವಲ್ಲ ಅವರೇ ಅವ್ರನ್ನ ವರ್ಧಮಾನ ಮಹಾವೀರ ಅಂತ ಕೂಡ ಕರಿತಿದ್ರು ಸೊ ಇಷ್ಟು ತೀರ್ಥಂಕರರ ಪರಿಚಯ ಈ ತೀರ್ಥಂಕರರು ಒಂಥರ ಕೆ ಅವರ ಯಕ್ಷ ಯಕ್ಷಿಣಿಯರನ್ನ ಅವರು ಜೊತೆಗೆ ಇಟ್ಕೊಳ್ತಿದ್ರಂತೆ ಸೊ ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಅಂದರೆ ಜೈ ಜೈನ ಧರ್ಮದ ಶಾಸನಗಳಲ್ಲಿ ನಾವು ಅಲ್ಲಲ್ಲಿ ಸಿಕ್ಕಿದಂಥ ಶಾಸನಗಳು ನೋಡ್ಬೋದು ಕಾರ್ಕಳ ಆಗಿರ್ಬೋದು ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಶ್ರಾವಣ ಬೆಳಗೊಳ ಅದ್ಭುತವಾದ ಬಾಹುಬಲಿ ಮೂರ್ತಿ ಇದೆ ಸುಮಾರು ಐವತ್ತ ಎಂಟು ಅಡಿ ನಮ್ಮ ದೇಶದಲ್ಲಿ ಅತ್ಯಂತ ಎತ್ತರ ನಮ್ಮ ದೇಶ ಅಥವಾ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಬಾಹುಬಲಿ ಮೂರ್ತಿ ಅದು ಅಲ್ಲಿ ಇದ್ದಾವೆ ಅವರು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಪ್ರತ್ಯೇಕ ಲಾಂಛನಗಳಿದ್ವಂತೆ ಸೊ ಲಾಂಛನ ಅಂದರೆ ಎತ್ತು ಆನೆ ಕುದುರೆ ಕಪಿ ಸರ್ಪ ಸಿಂಹ ಶಂಕು ವಜ್ರ ಎರಳೆ ಟಗರು ಈ ಥರ ಭಾಳಷ್ಟು ಇಟ್ಕೊಂಡಿದ್ರಂತೆ ಆ ವಿಚಾರ ಮುಂದೆ ನಾನು ಅದೇ ಈ ಧ್ಯಾನ ಮಂದಿರ ನೋಡೋಕೆ ಹೋಗ್ತಲ್ಲ ಅವಾಗ ನಿಮಗೆ ಇನ್ನ ಹೆಚ್ಚಿನ ವಿವರವನ್ನ ಅಲ್ಲಿ ಕೊಡ್ತೀನಿ ಬನ್ನಿ ಬನ್ನಿಫರ್ ನನ್ನ ಮಕ್ಳು ನೋಡಲ್ಲ ಕೀಟಕಳಕ್ ಬರ್ತಾರೆ ಅಂತಲ್ಲ ಗಾಯ್ತಿಯವ್ರಿಗೆ ಬಂದಿರೋಂತದ್ದು ನೋಡಿ ಅವ್ರು ಆಡ ಅವತಾರ ನೋಡ್ರಿ ಹೆಂಗೆ ದೇವಸ್ಥಾನ ಅಂತ ಇಟ್ಕಳಕೆ ಬರಲ್ಲ ಅನ್ಸುತ್ತೆ ಈ ದೇವಸ್ಥಾನದಲ್ಲಿ ಕಚಡ ಕೆಲಸ ಮಾಡೋಕ್ಕೆ ಅಂತಲೇ ಕೆಲವರು ಬಂದಿರ್ತಾರೆ ಅನ್ಸ್ತದೆ ಈ ಲವರ್ಗಳು ನಾನು ಮೇಲುಗಡೆ ಸುಮಾರು ಒಂದು ಐದಾರು ಜೋಡಿ ನೋಡಿದೆ ಅಲ್ಲಿ ಬರೋದು ಚಂಗ್ ಚಂಗ್ಳಾಡೋದು ಆಡೋದು ಅವತಾರಗಳು ಆಡ್ಕೊಂಡು ಕುಂದಾಡ್ಕೊಂಡು ಮೆದ್ದಾಡ್ಕೊಂಡು ಹೋಗೋವಂಥದ್ದು ನೋಡೋರ್ಗು ಆಗುತ್ತೆ ಎಲ್ಲಾನು ಆಗುತ್ತೆ ಥೂ ಇಡಿಯೇಟ್ಗಳು ಹಿಡ್ಕೊಳ್ಳಿ ಏನು ಮಾಡೋಕ್ಕಾಗಲ್ಲ ಕಾಲೇಜ್ ಅವರ್ಸಲ್ಲಿ ಆಯ್ಕೆ ತಿನ್ನೋಕ್ಕೆ ಸುತ್ತಕ್ಕೆ ಬರ್ತಾರಲ್ಲ ಅವ್ರ ತಂದೆ ತಾಯಿಗಳಿಗೆ ಕರೆಸಿ ಈ ಮಕ್ಕಳು ಮುಂದೆ ಅದ ತಂದೆ ತಾಯಿಗಳ ಮುಂದೆ ಮಕ್ಳಿಗೆ ಮೆಟ್ಟಲು ಹೊಡಿಬೇಕು ಕೆಲವು ಒಂದೊಂದು ಹಳೆ ಎತ್ಕೊಂಡಿರ್ತವೆ ಅವರು ಅಪ್ಪ ಅಮ್ಮದಿರು ಮಕ್ಕಳಿಗೂ ನೋವಾಗುತ್ತೆ ಅರ್ಟಾಗುತ್ತೆ ಹೇಳ್ಬಿಟ್ಟು ಕೇಳೋಕ್ಕಲ್ಲ ಕೇಳಕ್ಕೆ ಬರೋದು ಇಲ್ಲ ಅವಾಗ ಏನು ಮಾಡ್ತವೆ ಇವು ಗಾಡೀಲಿ ಯಾವೊಂದೋ ಗಾಡೀಲು ಯಾವೊಂದೋ ಗಾಡೀಲಿ ಸುತ್ಕೊಂಡು ತಿರ್ಕೊಂಡು ತಿನ್ಕೊಂಡು ತಿರ್ಕೊಂಡು ಹಾಳಾಗಿ ಹೋಯ್ತಾವೆ ಏನು ಮಾಡೋಕ್ಕಾಗಲ್ಲ ಕಾಲ ಎ ತಸ್ಮಾಯಿ ನಮಃ ಕಾಲನೇ ಎಲ್ಲರಿಗೂ ಬುದ್ಧಿ ಕಲಿಸ್ತದೆ ಬನ್ನಿ ಆ ಮುಂದೆ ನೋಡೋಕೆ ಹೋಗೋಣ ಇದು ಶ್ರೀಮುಖ ಮಂಟಪ ಅಂತೇಳಿ ನೋಡಿ ಇಲ್ಲಿ ಧ್ವಜಸ್ತಂಭ ಇದೆ ಪಕ್ಕದಲ್ಲಿ ಒಂದು ಇಪ್ಪೆ ಮರ ಇದೆ ಅದ್ಭುತವಾಗಿ ಕಾಣಿಸ್ತದೆ ಇದೊಂದು ಜೈನರ ಪವಿತ್ರ ಯಾತ್ರಾ ಸ್ಥಳ ಸೊ ಮುಂದೆ ಒಂದು ಗೊಮ್ಮಟೇಶ್ವರಮ್ಮ ಮೂರ್ತಿ ಇದೆ ಸೊ ಇಲ್ಲಿ ಹೂವು ಬಹಳ ಚೆನ್ನಾಗಿ ಅರಳಿದೆ ಯಾವುವು ಅಂತ ಗೊತ್ತಿಲ್ಲ ಬಹಳ ಚೆನ್ನಾಗಿ ಅರಳಿದೆ ಇಲ್ಲಿ ಗೊಮ್ಮಟೇಶ್ವರ ಮುಂದೆ ಒಂದು ನೀರಿನ ಫೌಂಟೇನ್ ಇದೆ ಸೊ ಈಗ ಅದು ಶೀತಲ ವಸ್ತು ಇದ್ದರೆ ಅಥವಾ ಇಲ್ಲ ಇನ್ನೂ ಹೊಸ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಸೊ ಎರಡು ಗಜ ದ್ವಾರ ಪಾಲಕರಿದ್ದಾರೆ ಇಲ್ಲೊಂದು ಇಲ್ಲೊಂದು ಎರಡು ಗಜ ದ್ವಾರ ಪಾಲಕರಿದ್ದಾರೆ ಇದ್ದಾರೆ ಈ ಶ್ವೇತ ಹಣದ ಮೆಟ್ಟು ನತ್ತು ತಗೋದಂಗೆ ಹುಲಿ ಮತ್ತು ಹಸುವಿನ ಇದ್ರ ಬದಲಾದಂಥ ಇಲ್ಲಿ ಇದು ವಿಶೇಷತೆ ಏನಂದರೆ ಹಸುವಿನ ಹಾಲನ್ನು ಹುಲಿ ಮರಿ ಕುಡಿತಾ ಇದೆ ಹುಲಿ ಹಾಲನ್ನು ಹಸುವಿನ ಕರು ಕುಡಿತಾ ಇದೆ ಸೊ ಎದುರುಗಡೆ ತೀರ್ಥಂಕರರು ಧ್ಯಾನ ಭಂಗಿಯಲ್ಲಿದ್ದಾರೆ ಇದು ಎಂಟನೇ ತೀರ್ಥಂಕರರಾದ ಚಂದ್ರಪ್ರಭಾ ತೀರ್ಥಂಕರರ ಮೂರ್ತಿ ನೋಡ್ತಾ ಇದ್ರಲ್ಲ ಇದು ಸೊ ಬಹಳ ಅದ್ಭುತವಾಗಿದೆ ಇದು ಎಲ್ಲ ತೀರ್ಥಂಕರರು ಒಂದೇ ತರ ಕಾಣಿಸ್ತಾರೆ ಹಾಗಾಗಿ ನಾವು ಅವರು ಯಾರು ಇವರು ಯಾರು ಅಂತ ಕಣ್ಣು ಹಿಡಿಯೋಕ್ ಬಹಳ ಕಷ್ಟ ಇದೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಕಲ್ಲು ಅದು ದಿನ ಶಿಲೆ ಮಾಡಕ್ ಹೋಗಿ ಬೆಳಕು ಸ್ಟಾಪ್ ಮಾಡೋಟ ಹಂಗೆ ಹೊಟ್ಟು ಬಿಡ್ರ

ಈಗ ಸಿಮೆಂಟ್ ರೋಡ್ ತೀರ್ಥಂಕರರು ಅಂದ್ರೆ ಎಲ್ಲವನ್ನೂ ಜಯಿಸಿದವರು ಅಂತ ಅಂದ್ರೆ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಎಲ್ಲವನ್ನೂ ಜಯಿಸಿದವರು ತೀರ್ಥಂಕರರು ಮಂದಿರ ನವಿಲ್ಗರಿ ಆಕೃತಿ ಇದೆ ಇದು ಕಲಿಯುಗದಲ್ಲಿ ಪ್ರಥಮ ತೀರ್ಥಂಕರರಾದ ಶಾಂತಿ ಸಾಗರ್ ಅವರ ಧ್ಯಾನ ಮಂದಿರ ಅವರ ಫೋಟೋಸ್ ಒಳಗಡೆ ಹಾಕ್ತೀನಿ ನಾನು ಅಂದಾಗೆ ಜೈನ ಧರ್ಮದ ಮಹಾವೀರ ಹಾಗೂ ಬೌದ್ಧ ಧರ್ಮದ ಗೌತಮ ಬುದ್ಧ ಇಬ್ಬರು ಸಮಕಾಲೀನರು ತುಂಬ ಒಳ್ಳೆಯ ಜಾಗ ಪ್ರಶಾಂತವಾಗಿರ್ತದೆ ಫ್ಯಾಮಿಲಿ ಬಂದು ಆರಾಮಾಗಿ ಒಂದು ದಿನ ಟೈಮ್ ಸ್ಪೆಂಡ್ ಮಾಡ್ಬೋದು ಏನು ಯೋಚನೆ ಇಲ್ಲ ಸೊ ಇಲ್ಲಿವರೆಗೂ ನನ್ನ ವೀಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸೊ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಬಾ ಸಿ ಯು ಅಮೋಘ ವರ್ಷ ಇಪ್ಪತ್ತು ನಮ್ಮ ಮಗ ಒಂದನೇ ಕೃಷ್ಣ ತನ್ನ ರಾಜಧಾನಿಯಾಗಿ ಮಾಡ್ಕೊಂಡಂತ ಈ ಕಲ್ಲುಗಳನ್ನೆಲ್ಲ ಛೇದಿಸ್ಕೊಂಡು ಬರ್ತದೆ ಈಚೆ ಅದು ಆದರೂ ಕೂಡ ದರ್ಶನ ಮಾಡ್ಬೋದು ಧರ್ಮಸ್ಥಳದ ಶ್ರೀ ಡಾಕ್ಟರ್ ವೀರೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ವೈಷ್ಣವರು ಮತ್ತು ಶೈವರ ಸಾಮರಸ್ಯ ಹೇಗಿತ್ತು ಅನ್ನೋದಿಕ್ಕಿದು ಸಾಕ್ಷೀಭೂತವಾಗಿ ನಿಂತ್ಕೊಳ್ತೇವೆ